ಈ ಮಗುವಿನ ಫೋಟೋ ಕನ್ನಡದಲ್ಲಿ ಸಾಕಷ್ಟು ವೈರಲ್ ಆಗಿರೋ ಫೋಟೋ. ಇದು ಯಾರದು ಅಂತೀರಾ? ಅದೇ ರಾಕಿಂಗ್ ಸ್ಟಾರ್ ಯಶ್ ಅವರ ಮಗಳು ಐರಾ ಫೋಟೋ. ಈ ಫೋಟೋ ಏನಪ್ಪ, ಈ ರೀತಿಯಲ್ಲಿ ಸುಮಲತಾ ಅಂಬರೀಶ್ ಜೊತೆ ಇವರೆಲ್ಲ ಯಾವಾಗ ಬಂದಿದ್ರು, ಯಾವಾಗ ಕಾಣಿಸ್ಕೊಂಡ್ರು ಅಂತ ನೋಡೋದಾದರೆ, ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಜೋಡಿ ಯಶ್ ಮತ್ತು ರಾಧಿಕಾ ಪಂಡಿತ್ ತಮ್ಮ ಮಗಳು ಐರಾ ಜೊತೆಗೆ ನಟಿ, ಸಂಸದೆ, ಮಂಡ್ಯದ ಹೆಮ್ಮೆಯ ಮಹಿಳೆಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಯಶ್ KGF 2 ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ರಾಧಿಕಾ ಎರಡನೇ ಬಾರಿಗೆ ಗರ್ಭಿಣಿಯಾಗಿದ್ದು ಮನೆಯಲ್ಲಿ ವಿಶ್ರಾಂತಿ ಪಡೀತಿದ್ರು. ಈಗ ಇಬ್ಬರು ತಮ್ಮ ಮಗಳು ಐರಾರನ್ನು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಮನೆಗೆ ಕರ್ಕೊಂಡೋಗಿದ್ದಾರೆ. ಸುಮಲತಾ ಅಂಬರೀಶ್ ಅವರ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಐರಾ ಅಂಬರೀಶ್ ಅವರ ಫೋಟೋದಲ್ಲಿ ಅಂಬರೀಶ್ ಅವರ ಮೀಸೆಯ ಮೇಲೆ ಕೈ ಇಟ್ಟಿದ್ದಾಳೆ. ಮೋಸ್ಟ್ ಪ್ರಾಬ್ಲಿ ಅಂಬರೀಶ್ ಅವರು ಬದುಕಿದ್ರೆ ಇದಕ್ಕೆ ಯಾವ ರೆಸ್ಪಾನ್ಸ್ ಕೊಡ್ತಿದ್ರು ಅನ್ನೋದನ್ನು ನೀವು ಊಹಿಸ್ಕೊಳ್ಬಹುದು ಸ್ನೇಹಿತರೆ. ಯಶ್ ಮತ್ತು ರಾಧಿಕಾ ಅಂಬರೀಶ್ ಮನೆಗೆ ಯಾವಾಗ ಭೇಟಿ ನೀಡಿದ್ರು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಅವರ ಸುಮಲತಾ ಅಂಬರೀಶ್ ಮನೆಗೆ ಹೋಗಿರುವಂತಹ ಫೋಟೋಗಳು ಮಾತ್ರ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಸುಮಲತಾ ಅಂಬರೀಶ್ ಮನೆಗೆ ಯಶ್ ಮತ್ತು ರಾಧಿಕಾ ಪಂಡಿತ್ ಭೇಟಿ ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಇದೇ ವೇಳೆ ಸುಮಲತಾ ಅವರವರು ಮಗಳು ಯಶ್ ಮತ್ತು ಕೆಲ ಒಂದು ಸಂತಸದ ಫೋಟೋಗಳನ್ನು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಎಲ್ಲರ ಜೊತೆಗೆ ಒಟ್ಟಾಗಿ ಪೋಸ್ ಕೂಡ ನೀಡಿದ್ದಾರೆ, ಫೋಟೋ ತೆಗೆಸ್ಕೊಂಡಿದ್ದಾರೆ. ಮಂಡ್ಯದ ಚುನಾವಣೆ ಬಳಿಕ ಸುಮಲತಾ ಮತ್ತು ಯಶ್ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರಲಿಲ್ಲ. ಇದೀಗ ದಂಪತಿಗಳ ಸಮೇತ ಸುಮಲತಾ ಅಂಬರೀಶ್ ಅವರನ್ನು ಭೇಟಿ ಮಾಡಿ ಮಾತಾಡಿಸ್ಕೊಂಡು ಬಂದಿದ್ದಾರೆ ಈ ಯಶ್ ದಂಪತಿಗಳು. ಹಾಗೆ ಫೋಟೋ ನೋಡಿದಂತಹ ಅಭಿಮಾನಿಗಳು ಕೂಡ ಸಿಕ್ಕಾಬಟ್ಟೆ ಸಂತೋಷ ವ್ಯಕ್ತಪಡಿಸ್ತಿದ್ದಾರೆ. ಅದೇನೇ ಇರಲಿ, ಸುಮಲತಾ ಅಂಬರೀಶ್ ಅವರನ್ನು ಭೇಟಿ ಮಾಡಿ ಅವರಿಗೆ ಶುಭ ಹಾರೈಸಿದಂತಹ, ಯೋಗಕ್ಷೇಮವನ್ನು ವಿಚಾರಿಸಿದಂತಹ ಯಶ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.